ಕಾಯ್ದೆ ವಿರೋಧಿಸಿ. ಇದು ಟೌನ್ ಹಾಲ್ ಮುಂಭಾಗದ ದೃಶ್ಯಾವಳಿ. ನೇರ ಸಂಪರ್ಕದಲ್ಲಿದ್ದಾರೆ ವಿಎಸ್. ಎಷ್ಟು ಸಂಘಟನೆಗಳು ಸೇರಿದೆ, ಇನ್ನೂ ಹೆಚ್ಚಾಗಬಹುದಾ, ಯಾರೆಲ್ಲ ಪ್ರಮುಖರಿದ್ದಾರೆ? ಒಂದು ವಿಶೇಷವಾಗಿ ಕೆಲವು ನೇಗಿಲು, ಉದ್ದದ ನೇಗಿಲು, ಎಸ್ ಏನೆಲ್ಲ ಕಂಡು ಬರ್ತಾ ಇದೆ. ಭೂ ಸುಧಾರಣೆ ಕಾಯ್ದೆ ಮತ್ತು ಎಪಿಎಂಸಿ ಕಾಯ್ದೆಯನ್ನ ವಿರೋಧಿಸಿ ಈಗಾಗಲೇ ರೈತರು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಯಾವಾಗ ಕರ್ನಾಟಕ ಬಂದ್ಗೆ ಅವರು ಕರೆ ಕೊಟ್ಟರು, ಅದಕ್ಕೆ ಸಾಕಷ್ಟು ಸಂಘಟನೆಗಳು, 45ಕ್ಕೂ ಹೆಚ್ಚು ರೈತಪರ ಸಂಘಟನೆಗಳು ಸಾಥನ್ನ ನೀಡಿದ್ರು. ಅದೇ ರೀತಿ ಇವತ್ತು ಟೌನ್ ಹಾಲ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೀತಾ ಇರುವಂತದ್ದು. ಸಾಕಷ್ಟು ರೈತರು ಈಗಾಗಲೇ ಉರುಳು ಸೇವೆಯನ್ನ ಮಾಡಿದ್ದಾರೆ, ಅಲ್ಲದೆ ನೇಗಿಲನ್ನ ಕೂಡ ಹಿಡಿದು ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಬೆತ್ತಲಾಗಿ ನಿಂತು, ಅರೆ ಬೆತ್ತಲಾಗಿ ನಿಂತು ಕೂಡ ಹೋರಾಟವನ್ನ ಕೂಡ ನಡೆಸ್ತಾ ಇರುವಂತದ್ದು. ಗುಂಪು ಗುಂಪಾಗಿ ಎಲ್ಲಾ ಸಂಘಟನೆಗಳು ಕೂಡ ಯಾವಾಗ ಜಾಥಾಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಬೆಳ್ಳಂ ಬೆಳಗ್ಗೆ ಅರೆಸ್ಟ್ ಮಾಡೋಕೆ ಮುಂದಾದ್ರು ಪೊಲೀಸರು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈಗಾಗಲೇ ಟೌನ್ ಹಾಲ್ ಮುಂದೆ ಸೇರ್ತಾ ಇರುವಂತದ್ದು. ಇನ್ನು ರೈತರ ಪರವಾಗಿ ಬಿಗ್ ಬಾಸ್ ಸ್ಪರ್ಧೆಯಾಗಿದ್ದಂತಹ ಶಶಿ ಕುಮಾರ್ ಅವರು ಕೂಡ ಬಂದಿದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರಿ, ಕಾಯ್ದೆಗಳ ಬಗ್ಗೆ ನೀವೇನು ಹೇಳಿ? ಕಾಯ್ದೆಗಳು ಫಾರ್ಮ್ ಬಿಲ್ 2020 ಏನ್ ಸ್ಟಾರ್ಟ್ ಆಗಿದೆ. ಓಕೆ, ಬಿಜೆಪಿಗೆ ಬಹುಮತ ಇದೆ, ಬಿಲ್ ಪಾಸ್ ಮಾಡಿದೆ. ಅದೇ ಬಹುಮತ ಇರೋ ಬಿಜೆಪಿ ಅವರು ಇದನ್ನ ಯಾಕೆ ಒಂದು ಡಿಸ್ಕಷನ್ ತರಲಿಲ್ಲ? ವೆನ್ ವಿ ಆರ್ ಇನ್ ಎ ಡೆಮೋಕ್ರೆಟಿಕ್ ಕಂಟ್ರಿ, ಒಂದು ಬಿಲ್ ನ ಪಾಸ್ ಮಾಡಬೇಕು ಅಂದ್ರೆ ನೀವು ಡಿಸ್ಕಷನ್ ತರಬೇಕು ಅನ್ನೋಂತ ಒಂದು ಸ್ವಲ್ಪ ಬೇಸಿಕ್ ನಾಲೆಜ್ ಇರ್ಲಿಲ್ವಾ? ಅಥವಾ ಡಿಸ್ಕಷನ್ ತಂದ್ರೆ ನಿಮ್ಮನ್ನ ಸೋಲಿಸ್ತಾರೆ, ಅಥವಾ ಡಿಸ್ಕಷನ್ ಅಲ್ಲಿ ನೀವು ತಪ್ಪು ಒಪ್ಪಿಕೋಬೇಕಾಗುತ್ತೆ ಅಂತನಾ? ಅಥವಾ ರೈತರು ಎಮೋಷನಲಿ ಡೀಲ್ ಮಾಡ್ತಾರೆ ಅಂತನಾ? ವಾಟ್ ಈಸ್ ಯುವರ್ ಇಂಟೆನ್ಷನ್ ಬಿಹೈಂಡ್? ಇದನ್ನ ಡಿಸ್ಕಷನ್ ತರದೆ ಬಿಲ್ ನ ಪಾಸ್ ಮಾಡೋ ಅಂತ ಅರ್ಜೆಂಟ್ ಕೆಲಸ ಏನಿತ್ತು ಅಂತ ನನ್ನ ಪ್ರಶ್ನೆ. ಬಿಲ್ ಪಾಸ್ ಆದ್ರೆ ರೈತರಿಗೆ ಯಾವ್ಯಾವ ರೀತಿಯಾದಂತಹ ತೊಂದರೆ ಆಗುತ್ತೆ? ಮೇಡಮ್, ಈ ಬಿಲ್ ಪಾಸ್ ಆದ್ರೆ ರೈತರಿಗೆ ಅನೇಕ ರೀತಿಯ ತೊಂದರೆಗಳಾಗ್ತವೆ, ಅನೇಕ ರೀತಿಯ ಒಳ್ಳೆ ಕೆಲಸಗಳು ಆಗ್ತವೆ. ಯಾವುದನ್ನು ಇಲ್ಲ ಹೌದು ಅಂತ ಹೇಳ್ತಿಲ್ಲ, ಬಟ್ ಗೌರ್ಮೆಂಟ್ ತಗೊಂಡ್ರೆ ಈ ನಿರ್ಧಾರ ಅಂದ್ರೆ ಇದನ್ನ ಕ್ರಾಸ್ ರೂಟ್ ಹೋಗೋಣ. ನಾವು ಮಧ್ಯದಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಕೆಲವೊಂದು ತಪ್ಪಾಗ್ಬೋದು, ಕೆಲವೊಂದು ರಾಂಗ್ ಆಗ್ಬೋದು, ಕೆಲವೊಂದು ರೈಟ್ ಆಗ್ಬೋದು. ನನ್ನ ಪಾಯಿಂಟ್, ಕ್ರಾಸ್ ರೂಟ್ ಹೋಗೋಣ. ಯಾಕೆ ಎಪಿಎಂಸಿ ಕಾಯ್ದೆ ಬಂತು? 1960s or 77 ಸಂವೇರ್ ಎಪಿಎಂಸಿ ಏನಕ್ಕೆ ಬಂತು? ಜಮೀನ್ದಾರಿ ಸಿಸ್ಟಮ್ ಅಂತಿತ್ತು, ಜಮೀನ್ದಾರಿ ಸಿಸ್ಟಮ್ ಅಬಾಲಿಷ್ ಮಾಡಬೇಕು ಅಂತ. ಜಮೀನ್ದಾರಿ ಸಿಸ್ಟಮ್ ಏನಿತ್ತು? ಓಪನ್ ಮಾರ್ಕೆಟ್, ಯಾರು ಎಲ್ಲಿ ಬೇಕಾದ್ರೂ ತರಕಾರಿಗಳನ್ನ, ಹಣ್ಣುಗಳನ್ನ, ಗ್ರಾಸರೀಸ್ ಅನ್ನ ಸೇಲ್ ಮಾಡಬಹುದು ಅನ್ನೋದು ಈ ಜಮೀನ್ದಾರಿ ಸಿಸ್ಟಮ್ ಅಲ್ಲಿ ಇದ್ದಿದ್ದು. ಅವಾಗ ಜಮೀನ್ದಾರರಿಂದ ಹಣ ಪಡಿತಿದ್ರು, ಮರುಪಾವತಿಸಕ್ಕೆ ಆಗ್ತಿರ್ಲಿಲ್ಲ, ಮತ್ತೆ ಬ್ಯಾಂಕ್ಗಳಲ್ಲಿ ಲೋನ್ ಪಡಿತಿದ್ರು, ಎರಡೆರಡು ಕಡೆ ಡೆಬ್ಟ್ ಆಗ್ತಿತ್ತು. ಹಂಗಾಗ್ಬಿಟ್ಟು ಇದೇ ಗೌರ್ಮೆಂಟ್, ಐ ನಾಟ್ ಟಾಕಿಂಗ್ ಅಬೌಟ್ ಎನಿ ಪಾರ್ಟಿ, ಇದೇ ಗೌರ್ಮೆಂಟ್ ಅವರು ಎಪಿಎಂಸಿ ಆಕ್ಟ್ ನ ತಂದ್ರು, ಸಿಂಗಲ್ ವಿಂಡೋ ಸಿಸ್ಟಮ್, ಸಿಂಗಲ್ ಪ್ಲಾಟ್ಫಾರ್ಮ್ ಅಂತ. ಒಂದು ಕಡೆ ಬಂದ್ಬಿಟ್ಟು ರೈತ ತನ್ನ ಪದಾರ್ಥಗಳನ್ನ ತಳ್ತಾರೆ, ತಗೋಬೇಕಾಗಿರೋನು ಅಲ್ಲೇ ಬಂದು ಪರ್ಚೇಸ್ ಮಾಡ್ತಾನೆ. ಸೊ ಹಂಗಾಗ್ಬಿಟ್ಟು ನಿಮ್ಮಿಬ್ಬರ ಮಧ್ಯೆ ಒಬ್ಬ ಗೌರ್ಮೆಂಟ್ ಒಬ್ಬ ನಿಂತ್ಕೊಂತಾನೆ, ನಿಮ್ಮಿಬ್ಬರನ್ನ ಫೇರ್ ಡೀಲ್ ಮಾಡಿಸಿ ನಿಮಗೆ ಸೇಲ್ ಮಾಡಿಸ್ಕೊಡ್ತೀನಿ ಅಂತ ಈ ಎಪಿಎಂಸಿ ಆಕ್ಟ್ ಆಗಿದ್ದು. ಈ ಎಪಿಎಂಸಿ ಆಕ್ಟ್, ಇವಾಗ ನಾನು ಏನ್ ಮಾತಾಡ್ತೀನಿ, ಇದು ನೋಡಕ್ ಚೆನ್ನಾಗಿದೆ ಚೆನ್ನಾಗಿಲ್ವಾ, ಕೇಳಕ್ ಚೆನ್ನಾಗಿದೆ ಚೆನ್ನಾಗಿಲ್ವಾ, ಬಟ್ ಇದರಲ್ಲೂ ಅಷ್ಟೊಂದು ಲೂಪ್ ಹೋಲ್ಸ್ ಗಳು ಬಿತ್ತು. ಇವಾಗ ಆಗ್ತಿರೋ ಫಾರ್ಮ್ ಬಿಲ್ ಆಕ್ಟ್ ಕೇಳಕ್ಕೂ ಕೆಲವೊಂದು ಪಾಯಿಂಟ್ ಚೆನ್ನಾಗಿರುತ್ತೆ, ಇದರಲ್ಲೂ ಅಷ್ಟೇ ಲೂಪ್ ಹೋಲ್ಸ್ ಇದೆ. ಈ ಹಿಂದೆ ಆಗಿರೋ ಎಡವಟ್ಟುಗಳನ್ನ ಕರೆಕ್ಟ್ ಮಾಡಿಕೊಂಡು ಸುಮ್ಮನೆ ನೀವು ಬಂದು ಹಿಸ್ಟಾರಿಕಲ್ ಬಿಲ್ ಅಂತ ಕರಿತೀರಾ, ಆ ಬಿಲ್ ಹಿಸ್ಟಾರಿಕಲ್ ಬಿಲ್, ಈ ತರ ಸುಮಾರು ಬಿಲ್ ಗಳನ್ನ ಕರೀರಾ, ಬ್ಲಾಕ್ ಮನಿನ ಕರೆದ್ರಿ, ಮನಿ ನೋಟ್ ಬ್ಯಾನ್ ಕರೆದ್ರಿ, ಒಳ್ಳೆ ಬಿಲ್ಗಳು, ಬಟ್ ಏನ್ ಎಕ್ಸಿಕ್ಯೂಟ್ ಆಯ್ತಾ ಇಂಡಿಯಾ? ಆಗಿಲ್ಲ. ಅದೇ ತರ ಈ ಬಿಲ್ ಎಕ್ಸಿಕ್ಯೂಟ್ ಆಗೋದ್ರಲ್ಲಿ ಫೈಲ್ ಆದ್ರೆ 1990s ಅಲ್ಲಿ ಫಾರ್ಮರ್ ಸೂಸೈಡ್ ಏನಾಗಿದೆ, 2030 ಅಲ್ಲಿ ಇನ್ನೂ ಜಾಸ್ತಿ ಫಾರ್ಮರ್ ಸೂಸೈಡ್ ಆಗುತ್ತೆ. ಇದು ನಾವು ಗಮನದಲ್ಲಿ ಇಟ್ಕೋಬೇಕಾಗಿರೋದು, ದಟ್ ಇಸ್ ಅ ಫ್ಯಾಕ್ಟ್. ಅಂಡ್ ಎಪಿಎಂಸಿ ಆಕ್ಟ್ ಅಲ್ಲಿ ಏನು ತಪ್ಪುಗಳಿದಾವೆ, ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿ. ಎಪಿಎಂಸಿ ಆಕ್ಟ್ ಅಲ್ಲಿ ಅಕಾರ್ಡಿಂಗ್ ಟು ದ ರೂಲ್ ಎಪಿಎಂಸಿ ಅಲ್ಲಿ 4-6% ಅಷ್ಟು ಕಮಿಷನ್ ಪಡಿಬಹುದು. 4-6, ನಾನು ಹೇಳ್ತಾ ಇದ್ದೀನಿ ಎಪಿಎಂಸಿ ಆಕ್ಟ್ ಅಲ್ಲಿ ಏನೋ ಲೂಪ್ ಹೋಲ್ಸಿದೆ ಅಂತ ಹೇಳ್ತಾರೆ. ಅವಾಗಲೇ ಪಾಸಿಟಿವ್ಸ್ ಮಾತಾಡ್ತೀವಿ, ನೆಗೆಟಿವ್ ಮಾತಾಡ್ತಾರೆ. 4-6% ಕಮಿಷನ್ ಇಸ್ಕೊಬೋದು ಯಾರ ಹತ್ರ? ಬೈಯರ್ ಹತ್ರ. ನಮ್ಮವ್ರು ಇಸ್ಕೊಂತಾರೆ 10% ಕಮಿಷನ್ ಫ್ರಮ್ ದ ಫಾರ್ಮರ್. ರೈತನ ಹತ್ರ 10% ಇಸ್ಕೊಂತ ಇದ್ದೀರಾ, ರೈತನ ಹತ್ರ ಇಸ್ಕೊಳಂಗೆ ಇಲ್ಲ. ಇಂಥ ಲೂಪ್ ಹೋಲ್ಸ್ ನ ಕರೆಕ್ಟ್ ಮಾಡ್ಕೊಂಡು ಹೋಗೋಣ. ಇಲ್ಲಿ 10
5% ಇಸ್ಕೊಂತಿದ್ರಲ್ಲ ಗವರ್ಮೆಂಟ್ ಬಂದ್ ಇಂಟರ್ವ್ಯೂ ಅತ್ಯ ತಗೊಂತ ಇದೆ, 4-6% ತಗೋಬೇಕು, ಅದು ಫಾರ್ಮರ್ ಹತ್ರ ಅಲ್ಲ, ಪರ್ಚೇಸರ್ ಹತ್ರ. ಅಂಡ್ ಎಪಿಎಂಸಿ ಆಕ್ಟ್ ಪ್ರಕಾರ ಒಂದು ಸಾರಿ ಆಪ್ಷನ್ ಆಗುತ್ತೆ. ದ ಮೇನ್ ಆಬ್ಜೆಕ್ಟಿವ್ ಆಫ್ ಎಂಜಿಎಂಸಿ ಇದು ಎಕ್ಸ್ಪ್ಲಾಯ್ಟೇಷನ್, ದಲ್ಲಾಳಿಗಳ ಮಧ್ಯೆ ನಡೀತಾರೆ ಎಕ್ಸ್ಪ್ಲಾಯ್ಟೇಷನ್, ರೈತರನ್ನ ನಿಲ್ಲಿಸಬೇಕು. ಎರಡನೇದು ಬಂದ್ಬಿಟ್ಟು ಎಲ್ಲ ಅಗ್ರಿಕಲ್ಚರ್ ಪ್ರಾಡಕ್ಟ್ ಓಪನ್ ಆಕ್ಷನ್ ಆಗ್ಬೇಕು. ಅಂದ್ರೆ ಇಷ್ಟು ಜನ ಇಲ್ಲಿ ನಿಂತ್ಕೊಂಡು ನೋಡ್ತಿದ್ರೆ ಓಪನ್ ಆಕ್ಷನ್ ಆಗುತ್ತೆ, ಸೊ ಓಪನ್ ಆಕ್ಷನ್ ಅಲ್ಲಿ ಮೋಸ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ರು. ಅಂಡ್ ಆಕ್ಷನ್ ಅಲ್ಲಿ ನಿಮಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ, ನೀವೊಬ್ಬ ರೈತ, ನಾನೊಬ್ಬ ಮಧ್ಯವರ್ತಿ, ನಿಮಗೆ ನೀವು ಒಂದು 20 ರೂಪಾಯಿ ಪ್ರಾಡಕ್ಟ್ ಅನ್ಕೊಂಡಿದ್ರ 15 ರೂಪಾಯಿಗೆ ನಾನು ಆಕ್ಷನ್ ಆಗ್ತೀನಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಯು ಹ್ಯಾವ್ ಆಲ್ ದ ಬ್ಲರಿ ಡ್ಯಾಮ್ ರೈಟ್ಸ್ ಟು ಸೇ ನೋ ಫಾರ್ ಯುವರ್ ಪ್ರಾಡ್ಯೂಸ್. ನಾನು ನಿಮಗೆ ಮಾರಲ್ಲ ಗುರು, ಇದನ್ನ ಇನ್ನೊಬ್ಬನ ಹತ್ರ ಮಾರ್ತೀನಿ, ಇನ್ನೊಂದು ಆಕ್ಷನ್ ಆಗ್ತೀನಿ ಅಂತ ಅಧಿಕಾರ ಇದೆ. ಬಟ್ 7,200 APMC ಆರ್ ದೇರ್ ಇನ್ ಇಂಡಿಯಾ. ಈ 7,200 APMC ಇದುವರೆಗೂ ರಿಯಾಕ್ಷನ್ ಆಗಿರೋ ಹಿಸ್ಟ್ರಿನೇ ಇಲ್ಲ. ಕೇಳಬೇಕಾದ್ರೆ ಐ ಆಮ್ ಟಾಕಿಂಗ್ ಆಫ್ಟರ್ ಮೇಕಿಂಗ್ ಸಮ್ ನೋಟ್ಸ್. ನಾನು ಸುಮ್ಮನೆ ಬಂದು ಮಾತಾಡ್ತಿಲ್ಲ ಮೇಡಮ್, ನಾನೊಬ್ಬ MSc ಅಗ್ರಿ ಎಕನಾಮಿಕ್ ಸ್ಟೂಡೆಂಟ್ ಆಗಿ ರಾತ್ರಿ 1 hour ಹೋಮ್ವರ್ಕ್ ಮಾಡ್ಕೊಂಡ್ಬಂದು ಮಾತಾಡ್ತೀನಿ, ಸುಮ್ಮನೆ ಮಾತಾಡ್ತಿಲ್ಲ. ನಾ ಹೇಳ್ತಾರೆ ದೀಸ್ ಆರ್ ದ ಫ್ಯಾಕ್ಟ್ಸ್. ಇಂಥ ಕರೆಕ್ಷನ್ಸ್ನ ಕರೆಕ್ಟ್ ಮಾಡೋಣ. 4% ಇರೋ, 6% ಇರೋ, 10% ಹಾಕಿಸ್ಕೊತ ಇದ್ದೀರಾ. ಆ್ಯಂಡ್ APMC ನಡೆದ ವ್ಯವಹಾರಗಳಿಗೆ 1.5% ಫೀಸ್ ಕಟ್ಟಬೇಕು. ಯಾರು? APMC ಅವರು. ಈ ಥರ APMC ಕಟ್ಟಬೇಕಾಗಿರೋ ಫೀಸು 1,000 crore ಇದೆ APMC ರಿಸರ್ವ್ ಫಂಡ್ ಅಲ್ಲಿ. ಅಂದ್ರೆ ರಿಸರ್ವ್ ಫಂಡ್ ಅಂತಲ್ಲ, APMC ಯಾರು ಆಡಳಿತ ಇರುತ್ತೆ ಅದರಲ್ಲಿ 1,000 crore ಇದೆ. ಅದು ಸ್ಟೇಟ್ ಲಿಸ್ಟ್ ಬರುತ್ತೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎ ಸ್ಟೇಟ್ ಸೆಂಟ್ರಲ್ ಅಂಡ್ ಕನ್ಕರೆಂಟ್ ಲಿಸ್ಟ್. ಸ್ಟೇಟ್ ಲಿಸ್ಟ್ ಅಲ್ಲಿ ಬರುವಂತದ್ದು ಈ APMC. ಈ APMC ಇರೋ ಫಂಡ್ಗಳನ್ನ ಯೂಸ್ ಮಾಡಿಕೊಂಡು APMC ಆಕ್ಟ್ನ ಇನ್ನಷ್ಟು ಲಿಬರೈಸ್ ಮಾಡಿ, ಇವಾಗ ನೀವೇನು ಕಾರ್ಪೊರೇಟ್ ಸೆಕ್ಟರ್ ಕೊಡ್ತಾ ಇದ್ದೀನಿ ಅಂತಿರಲ್ಲ, ಆ APMC ಒಳಗಡೆ ಕರೆಸಿ ಅವರನ್ನೇ. APMC ಅಂತೇಳಿ 10 lakh crore ಹೆಚ್ಚು ಹಣ ಅನ್ನ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹಾಕಿದ್ರೆ ನೀವು, ಅದನ್ನ ಯಾಕೆ ಇವಾಗ ಬೇಡ ಅಂತಿದ್ರ? ಮಾಡಿರೋದು ನಿಮ್ದೇ ಸರ್ಕಾರ ಅಲ್ವಾ? ಐ ಮೀನ್ ನಾಟ್ ಟು ಸೇ ನಿಮ್ಮ ಸರ್ಕಾರ ಅಂದ್ರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎನಿ ಪೊಲಿಟಿಕಲ್ ಪಾರ್ಟಿ. ಗೌರ್ಮೆಂಟ್ ಇಸ್ ದೇರ್ ಟು ಗೌರ್ನೆನ್ಸ್, ನಾಟ್ ಟು ಮೇಕ್ ಪ್ರಾಫಿಟ್ ಆರ್ ಬಿಸ್ನೆಸ್ ಔಟ್ ಆಫ್ ಇಟ್. ಕಾರ್ಪೊರೇಟ್ ಸೆಕ್ಟರ್ನ ತರಿಸ್ತಾ ಇದ್ದೀರಾ, ಒಳ್ಳೇದಾಗತ್ತೆ. ಯಾರಿಗೆ? ದುಡ್ಡಿರೋರಿಗೆ, ದೊಡ್ಡವ್ರಿಗೆ. ಸಣ್ಣ ಮತ್ತು ಅತಿ ಸಣ್ಣ ರೈತರು ಒಡ್ಸ್ಕೊಂತಾರೆ, ಸಣ್ಣ ಪುಟ್ಟ ಗ್ರಾಸರಿ ಸ್ಟೋರ್ಗಳು ಒಡ್ಸ್ಕೊಂತವೆ, ರೋಡ್ ಪಕ್ಕದಲ್ಲಿರೋ ಹಣ್ಣು ಕಾಯಿ ಅಂಗಡಿಗಳು, ರಿಲಯನ್ಸ್ ಫ್ರೆಶು, ರಿಲಯನ್ಸ್ ಮಾರ್ಟ್ಗಳ ವಿರುದ್ಧ ಕಾಂಪೀಟ್ ಮಾಡೋಕ್ಕಾಗೋದಿಲ್ಲ. ಅವ್ರು ಹೆಂಗೆ ವ್ಯವಹಾರ ಮಾಡ್ತಾರೆ? ದೇ ವಿಲ್ ಬಿ ಹ್ಯಾವಿಂಗ್ ಎ ಫಂಡ್ ಟು ಬರ್ನ್. 10,000 crore, 5,000 crore ಫಂಡ್ನ ಬರ್ನ್ ಮಾಡಬೇಕು ಅಂತ ನಿಂತ್ಕೊಂತಾರೆ ಅವರು. ಗಾಟ್ ಮೈ ಪಾಯಿಂಟ್? ಅಂದರೆ 6 ತಿಂಗಳಲ್ಲಿ ಮಾರ್ಕೆಟಿಂಗ್ಗೆ ನನ್ನ ಸೇಲ್ನ ಇಂಪ್ರೂವ್ ಮಾಡೋಕ್ಕೆ 5,000 crore, 6,000 crore ಬರ್ನಿಂಗ್ಗೆ ಅಂತ ಇಟ್ಕೊಂತಾರೆ. ಅವಾಗ ಒಂದು ಪ್ರಾಡಕ್ಟ್ನ 100 ರೂಪಾಯಿಗೆ ತಗೊಂಡು 80 ರೂಪಾಯಿಗೆ ಸೇಲ್ ಮಾಡ್ತಾರೆ, 20 ರೂಪಾಯಿ ಲಾಸ್ ಅನ್ಕೊಂತಾರೆ, ಈ ವಿಲ್ ಎಂಜಾಯ್ ಪ್ರಾಫಿಟ್ಸ್ ಅಟ್ ದ ಲೇಟರ್ ಪಾರ್ಟ್ ಆಫ್ ಇಸ್ ಲೈಫ್. ಆ 20%ನ ತಡ್ಕೊಳ್ಳೋಕ್ಕೆ ಸಣ್ಣ ಪುಟ್ಟ ಅಥವಾ ಸಣ್ಣ ತರಕಾರಿ ಅಂಗಡಿಗಳವರು ನಿಲ್ಲಕ್ಕಾಗಲ್ಲ. ಅವ್ರ ಮುಂದೆ ಲಾಸ್ ಮಾಡ್ಕೊಂಡು ಏನಕ್ಕೆ ಸೇಲ್ ಮಾಡ್ತಾರೆ? ಬಾಡಿಗೆಗಳು ಕಟ್ಟಬೇಕು, ತರಕಾರಿ ತಂದಿರ್ತಾರೆ, ಅದ್ರಲ್ಲಿ ಪೆರಿಷಬಿಲಿಟಿ ಇರುತ್ತೆ, ವೇಸ್ಟೇಜ್ ಇರುತ್ತೆ, ಇವನ್ನೆಲ್ಲ ತಡ್ಕೊಳ್ಳೋಕ್ಕಾಗ್ದ್ರೆ ಇವರೆಲ್ಲ ಒಬ್ಬೊಬ್ಬರೊಬ್ಬರು ಡೈಲ್ಯೂಟ್ ಆಗಿ ನಿಧಾನಕ್ಕೆ ಮನೆಗೆ ಹೋಗ್ತಾರೆ. ಇವ್ರು ದೊಡ್ಡವ್ರು ದೊಡ್ಡ ದೊಡ್ಡದಾಗ ಆಗ್ತಾರೆ. ಭಾರತ ಹೊರಗಿನ ಪ್ರಪಂಚದಿಂದ ಡೆವಲಪ್ಡ್ ನೇಷನ್, ಸೂಪರ್ ಆಗಿ ಕಾಣಿಸುತ್ತೆ, ಹೊಸ ಹೊಸ ಇನ್ಫ್ರಾಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್ಸ್ ಬರುತ್ತೆ, ಆದರೆ ಕೆಳಗಡೆ ಬಿದ್ದು ಸತ್ತಿರುವಂಥದ್ದು ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಜನ. ದಿಸ್ ಆಲ್ರೆಡಿ ಹ್ಯಾಪೆಂಡ್ ಇನ್ ನೋಟ್ ಬ್ಯಾಂಕ್. ಬ್ಲ್ಯಾಕ್ ಮನಿ ತರ್ತೀರಿ ಅಂತ ಹೇಳಿದ್ರೆ ತಂದಿದ್ದೀರಾ ಅಂತ ಕ್ವಶನ್ ಮಾಡ್ತಾರೆ. ನಂಗೆ ಗೊತ್ತಿಲ್ಲ, ಬಂದಿರ್ಬೋದೇನೋ, ಬಂದಿದೆ ಮೇಡಮ್ ಏನಾದರೂ, ನಂಗೆ ಗೊತ್ತಿಲ್ಲ. ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ಕೊಳ್ಳಿ, ಬ್ಲ್ಯಾಕ್ ಮನಿ ಬಂದಿದ್ರೆ ಫಾರ್ಮ್ ಬಿಲ್ ವರ್ಕ್ ಆಗುತ್ತೆ. ನೀವು ಬೇರೆ ಇನ್ನೊಂದು ಆಕ್ಟಿಗಳು ಮಾಡಿದ್ರಿ, ಅಹೋರಾತ್ರಿ 8 ಗಂಟೆಗೆ ಬಂದ್ಬಿಟ್ಟು ವಾಟ್ ವಿ ಕಾಲ್ ದಟ್ ಸೀಲ್ ಡೌನ್ ಅಂತ ಹೇಳಿದೆ, ವರ್ಕ್ ಆಯ್ತಾ? ಕರೋನಾ ಬಹುಶಃ ಇಂಡಿಯಾದಲ್ಲಿ 20th place ಅಲ್ಲಿ ಇದೆ ಅನ್ಸುತ್ತೆ ವರ್ಲ್ಡಲ್ಲಿ. ಇಟ್ ಇಸ್ ಇನ್ ದ ಸೆಕೆಂಡ್ ಪ್ಲೇಸ್ ಮ್ಯಾಮ್. ಯಾಕೆ ವರ್ಕ್ ಆಗಿಲ್ಲ? ಅದು ವರ್ಕ್ ಆಗಿಲ್ಲ ಅಂದ್ರೆ ಇದು ವರ್ಕ್ ಆಗುತ್ತೆ ಅಂತ ಏನು ಗ್ಯಾರಂಟಿ? ವಿ ಆರ್ ಆಸ್ಕಿಂಗ್ ಕ್ವೆಶನ್ಸ್. ರೈತರಿಗೆ ಉಪಯೋಗ ಆಗುತ್ತೆ, ಮನೆ ಬಾಗಿಲಿಗೆ ಬಂದು ಅವ್ರ ವಸ್ತುಗಳನ್ನ ಕೊಳ್ತಾರೆ, ಅವರು ಮಾರ್ಕೆಟ್ಗೆ ತಗೊಂಡ್ ಬರುವಂತ ಪರಿಸ್ಥಿತಿ ಇಲ್ಲ, ಅವ್ರು ಎಲ್ಲಿರ್ತಾರೋ ಅಲ್ಲೇ ಹೋಗಿ ಮಲ್ಟಿನ್ಯಾಷನಲ್ ಕಂಪನೀಸ್ ಏನಿದೆ ಹೋಗಿ ಅಲ್ಲೇ ತಗೊಳ್ತಾರೆ. ಸೊ ಇದು ಯೂಸ್ ಆಗುತ್ತೆ ರೈತರಿಗೆ ಅನ್ನುವಂತ ಮಾತು ಸರ್ಕಾರ ಹೇಳ್ತಾ ಇರುವಂತದ್ದು, ಇದ್ರ ಬಗ್ಗೆ ಸರ್? ಮೇಡಮ್, ಯೂಸ್ ಆಗುತ್ತೆ, ಎಸ್, ಸ್ವಲ್ಪ ಮಟ್ಟಿಗೆ ಯೂಸ್ ಆಗುತ್ತೆ, ನನ್ಗೆ ಇಲ್ಲ ಅಂತ ಹೇಳ್ತಿಲ್ಲ. ರೈತರು ಮನೆ ಬಾಗಿಲಿಗೆ ಬಂದು ತಗೊಂತ, ಯಾರು ಮನೆ ಬಾಗಿಲಿಗೆ ಬಂದು ತಗೊಂತೀರಾ? ಯಾರು ಮನೆ ಬಾಗಿಲಿಗೆ ಬಂದು ತಗೊಂತೀರಿ? ಯಾರು ಬಂದು ತಗೊಂತಾರೆ? ನೀವು ಹೇಳ್ತೀರಾ ಮನೆ ಬಾಗಿಲು, ದೇರ್ ಇಸ್ ಎ ಪಾಲಿಸಿ, ಇಸ್ ದೇರ್ ಎನಿ ಪ್ರೈಸಿಂಗ್ ಪಾಲಿಸಿ? ಅದೇನ ಹೇಳ್ತೀರಿ, ಎಮೋಷನಲ್ ಆಗಿ ಡೀಲ್ ಮಾಡಿ ಏನು ಮಾತಾಡಬೇಡಿ, ಪ್ರೈಸಿಂಗ್ ಪಾಲಿಸಿ ತೆಗೀರಿ. ನೀವು ಡಿಸ್ಕಷನ್ ಇಡಿ, ಡಿಸ್ಕಷನ್ ಇಡ್ಬಿಟ್ಟು ಹಿಂಗಾಗುತ್ತೆ ಹಿಂಗಾಗುತ್ತೆ ಒಂದು ಪ್ರಣಾಳಿಕೆ ಬಿಡಿ, ಮತ್ತೆ ಮಾತಾಡೋಣ. ನಿಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಇಟ್ಕೊಂಡು ಹೊಡಿತಾ ಇದ್ರೆ ನೀವು, ಅದು ತಪ್ಪಾಗುತ್ತೆ. ನೀವು ಹೇಳಿದ್ರಿ ಮನೆಗೆ ಬರ್ತಾರೆ, ಯಾರು ಮನೆಗೆ ಬರ್ತಾರೆ? ಹೆಂಗೆ ಗೊತ್ತಾಗುತ್ತೆ ನಾನು ಬೆಳೆದಿದ್ದೀನಿ ಅಂತ? ಮೇಡಮ್, ಸ್ಮಾಲ್ ಮೋಸ್ಟ್ ನಾನು ಪಾಸಿಟಿವ್ಸ್ ಮಾತಾಡಬೇಕಾದ್ರೆ ನೀವು ಯಾವ ಪಾಯಿಂಟ್ ಮಾತಾಡಿ ಅಂದರೆ ಅದನ್ನು ಮಾತಾಡೋಣ. ಸಂತೆಗಳಿದ್ದಾವೆ, ದೇರ್ ಆರ್ ಮೋರ್ ದ್ಯಾನ್ 27,000 ವೀಕೆಂಡ್ ಸ್ಯಾಂಡೀಸ್ ರೈತ ಸಂತೆಗಳಿದ್ದಾನೆ, ಅದನ್ನು ಅಭಿವೃದ್ಧಿ ಮಾಡಿ. ಇದು ಸ್ಟೇಟ್ ಗೌರ್ಮೆಂಟ್ ಲಿಸ್ಟಲ್ಲಿ ಬರುತ್ತೆ, ಸ್ಟೇಟ್ ಗೌರ್ಮೆಂಟ್ ಮಾಡಬೇಕಾಗಿರುವಂಥ ಕೆಲಸಗಳಿದನ್ನು ಅವರನ್ನು ಇಂಪ್ರೂವ್ ಮಾಡಿ. ಓಕೆ, ನಿಮ್ಗೆ ಅಷ್ಟೊಂದು ಕಾರ್ಪೊರೇಟ್ ಸಿಸ್ಟಮ್ ಕೊಡಬೇಕು ಅಂತಿದ್ದೀರಲ್ಲ, ಗೌರ್ಮೆಂಟ್ ಇನ್ವಾಲ್ವ್ ಆಗಿ. ವೀಕ್ಲಿ ಸಂತೆಗಳಿಗೆ 50 kg, 100 kg, 150 kg ತಗೊಂಬರೋ ಅಂತ ರೈತರು ಇದ್ದಾರೆ, ಅವ್ರನ್ನೆಲ್ಲ ಗುಡ್ಡೆ ಹಾಕೊಂಡು 2,000 kg, 3,000 kg ಆಗುತ್ತೆ, ಅದನ್ನ ಎತ್ಕೊಂಡು ಕಾರ್ಪೊರೇಟ್ಗೆ ಮಾರಿ. ನೀವು ನೀವು ಇಟ್ಕೊಳ್ಳಿ ಕಮಿಷನ್, ಯಾರು ಬೇಡ ಅಂದರು? ಯಾರನ್ನ ಬೇಡ ಅಂತಿದ್ರ? ಇಲ್ಲ, ಡೋಂಟ್ ಮೇಕ್ ಫೂಲ್ಸ್ ಫಾರ್ ದ ಪೀಪಲ್. ಜನರನ್ನ ಮುಟ್ಟಾಳನ ಮಾಡಬೇಡಿ, ಡಿಸ್ಕಷನ್ ಕರೀರಿ. ನೀವು ಹೇಳ್ತಿರೋ ಸತ್ಯ ನಾನು ಒಪ್ಕೊಂತೀನಿ, ನನ್ನನ್ನು ತಿಳಿ ಹೇಳಿ, ನನಗೆ ನಾನು ಒಪ್ಕೊಂತೀನಿ, ನಾನು ಓದಿದ್ದೀನಿ, ನನಗೆ ಗೊತ್ತಾಗುತ್ತೆ. ನೀವು ಹೇಳ್ತಿರೋ ತಪ್ಪಿದೆ, ನನಗೇನೋ 1-2 ಪಾಯಿಂಟ್ಗಳಿದ್ದಾವೆ, ಕೇಳ್ತೀನಿ. ಆ್ಯಂಡ್ ಇದರಲ್ಲಿ ಇನ್ನೊಂದು ತಪ್ಪಿದೆ ಹೇಳ್ತೀನಿ ಕೇಳಿ. ಟ್ರೇಡ್ ಆ್ಯಂಡ್ ಕಾಮರ್ಸ್ ಆ್ಯಕ್ಟ್ 2020
ನಾನು ನನ್ನ ಪ್ರೊಡ್ಯೂಸ್ನ ಒಂದು ಆ್ಯಪಲ್ಲಿ ಹಾಕಿದ್ದೀನಿ, ಇದು ಆಲ್ರೆಡಿ ಇದೆ, ಈ ನ್ಯಾಮ್ ಅಂತ ಒಂದು ಆ್ಯಪ್ ಇದೆ, ಈ ನ್ಯಾಮ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಕಮಿಟಿ ಸಮಥಿಂಗ್ ಎಲೆಕ್ಟ್ರಾನಿಕ್ ಮೀಡಿಯಾದೊಂದಿದೆ, ಅದು ಆಲ್ರೆಡಿ ಬರ್ತಾ ಇತ್ತು. ಇದನ್ನು ಫಸ್ಟ್ ಇಂಪ್ಲಿಮೆಂಟ್ ಮಾಡಿದ ನಮ್ಮ ಕರ್ನಾಟಕ ಗೌರ್ಮೆಂಟ್, ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಈ ನ್ಯಾಮ್ ಸ್ಟಾರ್ಟ್ ಆಯಿತು. ಇವಾಗ ಇದನ್ನು ಪ್ರೈವೇಟ್ ಕೊಡ್ತಾರೆ, ಅಂದರೆ ಈ ನ್ಯಾಮ್ ಏಮಿದೆ, ಇದೊಂದು ಫ್ಲಿಪ್ಕಾರ್ಟ್ ಆ್ಯಪು, ಅಮೆಝಾನ್ ಆ್ಯಪು, ಈ ಥರ ಬೇರೆ ಏನೋ ಆಗುತ್ತೆ. ಆದರೆ ಒಬ್ಬರು ನೋಡ್ತಾರೆ, ಡೆಲ್ಲಿಯಲ್ಲಿರೋನು ಒಬ್ಬ ತಗೊಂತಾನೆ, ಇಲ್ಲಿ ಮಂಡ್ಯದಲ್ಲಿ ಒಬ್ಬ ಶುಗರ್ ಕೈನ್ ಗಾನದಲ್ಲಿ ಮಾಡಿರ್ತಾನೆ, ಸಾರಿ ವಾಟ್ ಯು ಕಾಲ್ ದಟ್, ಆಳೆ ಮನೆಯಲ್ಲಿ ಮಾಡಿರ್ತಾನೆ, ಅವನಿಗೆ ಇವನಿಗೆ ಒಂದು ಡೀಲ್ ಆಗುತ್ತೆ, ಒಂದು 10 ಲಕ್ಷ ರೂಪಾಯಿ ಮ್ಯಾಟ್ರ್ ಆಗುತ್ತೆ. ಯಾರು ಯಾರನ್ನ ಕೇಳ್ತಾರೆ, ಯಾರು ಯಾರನ್ನ ಕೇಳ್ತಾನೆ, ಅವ್ನು ಡೆಲ್ಲಿಯಲ್ಲಿ ಕೂತಿರೋನು ಇಲ್ಲಿರೋನು, ಒಂದು ಪ್ರಾಬ್ಲಮ್ ಆಯಿತು. ಇದಕ್ಕೆ ಈ ಆ್ಯಕ್ಟಲ್ಲಿ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ಇದೆ, ಅವ್ರ ಕಡೆಯಿಂದ ಒಬ್ಬ ಮಧ್ಯವರ್ತಿ, ಇವ್ರ ಕಡೆಯಿಂದ ಒಬ್ಬ ಮಧ್ಯವರ್ತಿ ಕೂತ್ಕೊಂಡು ACP ಇದನ್ನು ಡೀಲ್ ಮಾಡ್ತಾನೆ. ACP ಸಾರ್ಟ್ ಆಗಿಲ್ಲ, DC ಲೆವೆಲ್ಗೆ ಹೋಗ್ತಾನೆ. ದಿಸ್ ಇಸ್ ಫ್ಯಾಕ್ಟ್, ನಾನು ಆಕ್ಟ್ ಓದಿ ಮಾತಾಡ್ತಾ ಇದ್ದೀನಿ, ನಾಟ್ ಎಮೋಷನಲ್. ACP ಹತ್ರ ಆಗಿಲ್ಲ, DC ಹತ್ರ ಹೋಗಿ DC ಡೀಲ್ ಮಾಡ್ತಾನೆ. DC ಕೊಟ್ಟಿದ್ದ ತೀರ್ಮಾನ ಅಂತಿಮ ತೀರ್ಮಾನ ಆಗುತ್ತೆ. ಸೊ ಈ ತೀರ್ಮಾನದಲ್ಲಿ ರೈತನಿಗೆ ಒಳ್ಳೇದಾಗುತ್ತೆ, ಅವ್ನಿಗೆ ಒಳ್ಳೇದಾಗುತ್ತೆ, ಅದು ಬಿಟ್ಬಿಡೋಣ. ACP DCಗೆ ರೈತರ ಕಷ್ಟಗಳು ಏನು ಗೊತ್ತಿರುತ್ತೆ, ಸಿಂಪಲ್ ಕರೆಕ್ಷನ್ ಹೇಳ್ತೀನಿ ಮೇಡಮ್, ACP DCನ ತೆಗೆದುಬಿಡಿ, ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಅಂತಿದ್ದಾರೆ, ಜಾಯಿಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಅಂತಾರೆ, ಜಾಯಿಂಟ್ ಡೈರೆಕ್ಟರ್ ಆಫ್ ಮಾರ್ಕೆಟಿಂಗ್ ಅಂತಾರೆ, ಅಗ್ರಿಕಲ್ಚರ್ ಆಫೀಸರ್ಸ್ ಇದ್ದಾರೆ, ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಆಫೀಸರ್ ಹೇಳಿದ್ದಾರೆ, ಈ ಥರ ಆಫೀಸರ್ಗಳನ್ನ ಡೆಪ್ಯೂಟ್ ಮಾಡಿ, ಅವ್ರಗಳನ್ನ ಮ್ಯಾಟ್ರ್ ಸೆಟಲ್ ಮಾಡಕ್ಕೆ ಹೇಳಿ. ಯಾಕಂದ್ರೆ ಅವ್ರು ಓದಿರ್ತಾರೆ, ಅವ್ರಿಗೆ ಅಷ್ಟು ಮಾತ್ರ ಗೊತ್ತಿರುತ್ತೆ, ಅಗ್ರಿಕಲ್ಚರ್ ಕೋಟಲ್ಲಿ BSc MSc ಮಾಡಿರ್ತಾರೆ, ಅವ್ರಿಗೆ ಇದ್ರ ಬಗ್ಗೆ ಅಟ್ಲೀಸ್ಟ್ ಇನ್ನೊಂದು 20% ಎಕ್ಸ್ಟ್ರಾ ನ್ಯಾಯ ಬರುತ್ತೆ ಅನ್ಕೊಳ್ಳಲ್ವ. ಇವೆಲ್ಲ ಆಗಬೇಕು ಅಂದರೆ ಡಿಸ್ಕಷನ್ ಕರೀರಿ, ಡಿಬೇಟ್ಗಳನ್ನ ಮಾಡಿ, ನಿಮ್ಮ ಪಾಡಿಗೆ ನೀವು ದಯವಿಟ್ಟು ಪ್ರಣಾಳಿಕೆಗಳನ್ನ ಓಡಿಸ್ಕೊಂಡು ಆ್ಯಕ್ಟ್ನ ಪಾಸ್ ಮಾಡಬೇಕು. ಒಂದು ಬಿಲ್ ಪಾಸ್ ಮಾಡಬೇಕು ಅಂದರೆ ಅದಕ್ಕೆ ವಿರೋಧ ಪಕ್ಷಗಳು ಕೂಡ ಸಪೋರ್ಟ್ ಮಾಡಬೇಕು. ಸೊ ಅವ್ರು ಯಾಕೆ ವಿರೋಧ ಮಾಡ್ತಾ ಇಲ್ಲ, ಅವ್ರು ವಿರೋಧ ಮಾಡಿದರೆ ಆ ಬಿಲ್ ಬೀಳುತ್ತೆ ಅಂತ ಅನ್ಸುತ್ತಾ ನಿಮಗೆ ಮೇಡಮ್?